ಈ ಬರಗಾಲ ಇದರ ಬಗ್ಗೆ ಪರಿಸ್ಥಿತಿ ಬಗ್ಗೆ ಒಂದು ಬಿಜೆಪಿಯಿಂದ ಬಂತು. ಕಾಂಗ್ರೆಸ್ನವರು ಮೋಸ ಮಾಡಿ ಅಧಿಕಾರಕ್ಕೆ ಬಂದರು. ಮೋಸದ ಶಬ್ದ ಯಾಕೆ ಬಳಸ್ತೇನೆ ಅಂದ್ರೆ, ಹಿಂದೊಂದು ಕಾಲ ಇತ್ತು, ಚುನಾವಣೆ ನಿಲ್ಲಬೇಕಂದ್ರೆ ನಮ್ಮ ಗೌಡ್ರಂಥವ್ರು, ಈ ಸಾವುಕಾರರಂಥವ್ರು, ಬೆಲ್ಲದ ಸಾವುಕಾರರಂಥವ್ರು, ಇಂಥ ಶ್ರೀಮಂತ ಫ್ಯಾಮಿಲಿಯವರೇ ಚುನಾವಣೆಗೆ ನಿಲ್ತಿದ್ರು. ಏನಪ್ಪ ಬಡವ್ರ ಕೆಲಸ ಅಲ್ಲ ಅದು ಅನ್ನುವಂಥ ಸ್ಥಿತಿ ಇತ್ತು. ಅವ್ರ ಮನೆಯಿಂದ ದುಡ್ಡು ಖರ್ಚು ಮಾಡಿ ಚುನಾವಣೆಯನ್ನು ಗೆಲ್ತಿದ್ರು. ಈ ಗೌಡ್ರಿಗೆ ಈ ದೇಶ ನಮ್ಮ ಅಮೃತ ದೇಶ ಎಲ್ಲದ ಅದಾರ ಅಂಥವ್ರಿಗೆ ಜಮೀನುಗಳು ಬಾಳಿದ್ದು, ಒಂದು ಎಲೆಕ್ಷನ್ ಬರೋಣ ಅವ್ರ ಮನ್ಯಾಗಿನವ್ರು ಒಂದು ಜಮೀನು ಮಾರಿ ಇಲೆಕ್ಷನ್ ಮಾಡ್ತಿದ್ರು. ಆದರೆ ಈ ಬಾರಿ ಕಾಂಗ್ರೆಸ್ನವರು ಸರ್ಕಾರದ ಖಜಾನೆನೇ ಲೂಟಿ ಮಾಡಿ ಆರಿಸಿ ಬರ್ತಕ್ಕಂಥ ಕೆಲಸ ಮಾಡಿದ್ರು. ಲೂಟಿ ಮಾಡ್ತಕ್ಕಂಥದ್ದು ಯಾಕೆ ಬಳಸ್ತೇನೆ ಅಂದ್ರೆ, ಭರವಸೆಗಳನ್ನ ಕೊಟ್ರು, 5 ಗ್ಯಾರಂಟಿ ಅವ್ರ ಪಾರ್ಟಿ ಪಂಡದಿಂದ ಕೊಡಲಿಲ್ಲ. ಅಥವಾ ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಅವ್ರ ಸ್ವಂತದ ಹಣ ಕೊಡಲಿಲ್ಲ, ಖಜಾನೆ ಒಳಗೆ ಹಣ ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಓಟ್ ಹಾಕ್ಸ್ಕೊಂಡು ಅಧಿಕಾರಕ್ಕೆ ಬಂದರು, ಮೋಸ ಮಾಡಿದರು. 5 ತಿಂಗಳ ಮುಗಿದು 6ನೇ ತಿಂಗಳೇ, 6 ತಿಂಗಳಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿಲ್ಲ. ಬರ ತಾಂಡವಾಡ್ತಾ ಇದೆ. ಮುಂಗಾರು ಹಂಗಾಮು ಹೋಯಿತು, ಹಿಂಗಾರು ಹಂಗಾಮೂ ಹೋಯಿತು. ಈಗ ಧಾರವಾಡ ಜಿಲ್ಲೆದ ಉದಾಹರಣೆಗೆ ಹೇಳಬೇಕಂದ್ರೆ, ಸುಮಾರು 220,000 ಹೆಕ್ಟರ್ನಷ್ಟು ಬೆಳೆ ಹಾನಿಯಾಗಿದೆ ರೈತರು. ಅಲ್ಲಲ್ಲೇ ಸ್ವಲ್ಪ ಮಳೆಯಾದಾಗಿ ಹಿಂದೆ ನೀರು ಭೂಮಿಯೊಳಗೆ ಸಂಗ್ರಹ ಆಗಿತ್ತು, ಗ್ರೌಂಡ್ ವಾಟರ್ ರೀಚಾರ್ಜ್ ಆಗಿತ್ತು. ಅದನ್ನು ಉಪಯೋಗ ಮಾಡ್ಬೇಕಂದ್ರೆ ನಮ್ಮ ಸರ್ಕಾರ ಇದ್ದಾಗ ನಿರಂತರವಾಗಿ 7 ತಾಸು 3 ಫೇಸ್ ವಿದ್ಯುತ್ತನ್ನು ರೈತರಿಗೆ ಕೊಡ್ತಾಯಿದ್ವಿ, ಇವತ್ತು ಕೊಡ್ತಾ ಇಲ್ಲ.